ಬೆಂಗಳೂರಲ್ಲೂ ದಾಳಿ ಆಗ್ತಾ ಇದೆ, ಆ ಕಡೆಯಿಂದ ಬಳ್ಳಾರಿಯಲ್ಲೂ ದಾಳಿ ಆಗ್ತಾ ಇದೆ, ರಾಯಚೂರಿನಲ್ಲೂ ದಾಳಿ ಆಗ್ತಾ ಇದೆ, ರಾಜ್ಯದಾದ್ಯಂತ ದಾಳಿ ಆಗ್ತಾ ಇದೆ. ವಾಲ್ಮೀಕಿ ಬಹುಕೋಟಿ ಹಗರಣದ ಆರೋಪಿಗಳಿಗೆ ಇಡಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಮಾಜಿ ಸಚಿವ ಪಿ ನಾಗೇಂದ್ರ, ಶಾಸಕ ಬಸನಗೌಡ ದದ್ದಲ್, ಎಂ ಡಿ ಪದ್ಮನಾಭ, ಲೆಕ್ಕ ಪರಿಶೋಧಕ ಪರಶುರಾಮ್ ಇವರೆಲ್ಲರ ಮನೆ ಮೇಲೂ ಇಡಿ ದಾಳಿ ಆಗಿದೆ. ಸತ್ಯನಾರಾಯಣ ವರ್ಮ, ಆತನ ಹೈದರಾಬಾದ್ ನಿವಾಸಕ್ಕೂ ಎಂಟ್ರಿ ಕೊಟ್ಟಿದೆ ಇಡಿ. ನಾಗೇಂದ್ರ ಪಿ ಎ, ನೆಕ್ಕಂಟಿ ನಾಗರಾಜ್ ಇವನ ಮನೆಯಲ್ಲೂ ತಲಾಶ್ ಆಗ್ತಾ ಇದೆ. ಬರೋಬ್ಬರಿ 18 ಕಡೆ ದಾಳಿ ಮಾಡಿದ್ದಾರೆ ಇಡಿ ಅಧಿಕಾರಿಗಳು, ಒಬ್ಬರನ್ನು ಬಿಟ್ಟಿಲ್ಲ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 187 ಕೋಟಿ ರೂಪಾಯಿ ಅವ್ಯವಹಾರ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರೊಬ್ಬನನ್ನು ಇಡಿ ಬಿಟ್ಟಿಲ್ಲ. ಎಲ್ಲರ ಮನೆ ಮೇಲೂ ದಾಳಿಯಾಗಿದೆ. ಇಲ್ಲಿ ಸಚಿವರು, ಮಾಜಿ ಸಚಿವರು ಬಿ ಎಂ ನಾಗೇಂದ್ರ, ಆಮೇಲೆ ಅಧ್ಯಕ್ಷರು ದದ್ದಲ್, ಈ ಪದ್ಮನಾಭ ಎಂ ಡಿ, ಅದರ ಜೊತೆಗೆ ಪರಶುರಾಮ ಲೆಕ್ಕ ಪರಿಶೋಧಕ, ಇದರ ಜೊತೆ ಜೊತೆಗೆ ಹೈದರಾಬಾದ್ನಲ್ಲಿರುವಂಥ ಒಂದಷ್ಟು ಜನರ ಮೇಲೂ ಕೂಡ ಆಗಿದೆ ದಾಳಿ. ಬೆಂಗಳೂರಿನಲ್ಲೂ ದಾಳಿ ಆಗ್ತಾ ಇದೆ, ಆ ಕಡೆಯಿಂದ ಬಳ್ಳಾರಿಯಲ್ಲೂ ದಾಳಿ ಆಗ್ತಾ ಇದೆ, ರಾಯಚೂರಿನಲ್ಲೂ ದಾಳಿ ಆಗ್ತಾ ಇದೆ, ರಾಜ್ಯದಾದ್ಯಂತ ದಾಳಿ ಆಗ್ತಾ ಇದೆ. ವಾಲ್ಮೀಕಿ ಬಹುಕೋಟಿ ಹಗರಣದ ಆರೋಪಿಗಳಿಗೆ ಇಡಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಮಾಜಿ ಸಚಿವ ಪಿ ನಾಗೇಂದ್ರ, ಶಾಸಕ ಬಸನಗೌಡ ದದ್ದಲ್, ಎಂ ಡಿ ಪದ್ಮನಾಭ, ಲೆಕ್ಕ ಪರಿಶೋಧಕ ಪರಶುರಾಮ್ ಇವರೆಲ್ಲರ ಮನೆ ಮೇಲೂ ಇಡಿ ದಾಳಿಯಾಗಿದೆ. ಸತ್ಯನಾರಾಯಣ ವರ್ಮ, ಆತನ ಹೈದರಾಬಾದ್ ನಿವಾಸಕ್ಕೂ ಎಂಟ್ರಿ ಕೊಟ್ಟಿದೆ ಇಡಿ. ನಾಗೇಂದ್ರ ಪಿ ಎ, ನೆಕ್ಕಂಟಿ ನಾಗರಾಜ್ ಇವನ ಮನೆಯಲ್ಲೂ ತಲಾಶ್ ಆಗ್ತಾ ಇದೆ. ಬರೋಬ್ಬರಿ 18 ಕಡೆ ದಾಳಿ ಮಾಡಿದ್ದಾರೆ ಇಡಿ ಅಧಿಕಾರಿಗಳು, ಒಬ್ಬರನ್ನು ಬಿಟ್ಟಿಲ್ಲ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 187 ಕೋಟಿ ರೂಪಾಯಿ ಅವ್ಯವಹಾರ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರೊಬ್ಬನನ್ನು ಇಡಿ ಬಿಟ್ಟಿಲ್ಲ. ಎಲ್ಲರ ಮನೆ ಮೇಲೂ ದಾಳಿಯಾಗಿದೆ. ಇಲ್ಲಿ ಸಚಿವರು, ಮಾಜಿ ಸಚಿವರು ಬಿ ಎಂ ನಾಗೇಂದ್ರ, ಆಮೇಲೆ ಅಧ್ಯಕ್ಷರು ದದ್ದಲ್, ಈ ಪದ್ಮನಾಭ ಎಂ ಡಿ, ಅದರ ಜೊತೆಗೆ ಪರಶುರಾಮ ಲೆಕ್ಕ ಪರಿಶೋಧಕ, ಇದರ ಜೊತೆ ಜೊತೆಗೆ ಹೈದರಾಬಾದ್ನಲ್ಲಿರುವಂಥ ಒಂದಷ್ಟು ಜನರ ಮೇಲೂ ಕೂಡ ಆಗಿದೆ ದಾಳಿ. ಬೆಂಗಳೂರಿನಲ್ಲೂ ದಾಳಿ ಆಗ್ತಾ ಇದೆ, ಆ ಕಡೆಯಿಂದ ಬಳ್ಳಾರಿಯಲ್ಲೂ ದಾಳಿ ಆಗ್ತಾ ಇದೆ, ರಾಯಚೂರಿನಲ್ಲೂ ದಾಳಿ ಆಗ್ತಾ ಇದೆ, ರಾಜ್ಯದಾದ್ಯಂತ ದಾಳಿ ಆಗ್ತಾ ಇದೆ. ವಾಲ್ಮೀಕಿ ಬಹುಕೋಟಿ ಹಗರಣದ ಆರೋಪಿಗಳಿಗೆ ಇಡಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಮಾಜಿ ಸಚಿವ ಪಿ ನಾಗೇಂದ್ರ, ಶಾಸಕ ಬಸನಗೌಡ ದದ್ದಲ್, ಎಂ ಡಿ ಪದ್ಮನಾಭ, ಲೆಕ್ಕ ಪರಿಶೋಧಕ ಪರಶುರಾಮ್ ಇವರೆಲ್ಲರ ಮನೆ ಮೇಲೂ ಇಡಿ ದಾಳಿಯಾಗಿದೆ. ಸತ್ಯನಾರಾಯಣ ವರ್ಮ, ಆತನ ಹೈದರಾಬಾದ್ ನಿವಾಸಕ್ಕೂ ಎಂಟ್ರಿ ಕೊಟ್ಟಿದೆ ಇಡಿ. ನಾಗೇಂದ್ರ ಪಿ ಎ, ನೆಕ್ಕಂಟಿ ನಾಗರಾಜ್ ಇವನ ಮನೆಯಲ್ಲೂ ತಲಾಶ್ ಆಗ್ತಾ ಇದೆ. ಬರೋಬ್ಬರಿ 18 ಕಡೆ ದಾಳಿ ಮಾಡಿದ್ದಾರೆ ಇಡಿ ಅಧಿಕಾರಿಗಳು, ಒಬ್ಬರನ್ನು ಬಿಟ್ಟಿಲ್ಲ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 187 ಕೋಟಿ ರೂಪಾಯಿ ಅವ್ಯವಹಾರ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರೊಬ್ಬನನ್ನು ಇಡಿ ಬಿಟ್ಟಿಲ್ಲ. ಎಲ್ಲರ ಮನೆ ಮೇಲೂ ದಾಳಿಯಾಗಿದೆ. ಇಲ್ಲಿ ಸಚಿವರು, ಮಾಜಿ ಸಚಿವರು ಬಿ ಎಂ ನಾಗೇಂದ್ರ, ಆಮೇಲೆ ಅಧ್ಯಕ್ಷರು ದದ್ದಲ್, ಈ ಪದ್ಮನಾಭ ಎಂ ಡಿ, ಅದರ ಜೊತೆಗೆ ಪರಶುರಾಮ ಲೆಕ್ಕ ಪರಿಶೋಧಕ, ಇದರ ಜೊತೆ ಜೊತೆಗೆ ಹೈದರಾಬಾದ್ನಲ್ಲಿರುವಂಥ ಒಂದಷ್ಟು ಜನರ ಮೇಲೂ ಕೂಡ ಆಗಿದೆ ದಾಳಿ. ಬೆಂಗಳೂರಿನಲ್ಲೂ ದಾಳಿ ಆಗ್ತಾ ಇದೆ, ಆ ಕಡೆಯಿಂದ ಬಳ್ಳಾರಿಯಲ್ಲೂ ದಾಳಿ ಆಗ್ತಾ ಇದೆ, ರಾಯಚೂರಿನಲ್ಲೂ ದಾಳಿ ಆಗ್ತಾ ಇದೆ, ರಾಜ್ಯದಾದ್ಯಂತ ದಾಳಿ ಆಗ್ತಾ ಇದೆ. ವಾಲ್ಮೀಕಿ ಬಹುಕೋಟಿ ಹಗರಣದ ಆರೋಪಿಗಳಿಗೆ ಇಡಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಮಾಜಿ ಸಚಿವ ಪಿ ನಾಗೇಂದ್ರ, ಶಾಸಕ ಬಸನಗೌಡ ದದ್ದಲ್, ಎಂ ಡಿ ಪದ್ಮನಾಭ, ಲೆಕ್ಕ ಪರಿಶೋಧಕ ಪರಶುರಾಮ್ ಇವರೆಲ್ಲರ ಮನೆ ಮೇಲೂ ಇಡಿ ದಾಳಿಯಾಗಿದೆ. ಸತ್ಯನಾರಾಯಣ ವರ್ಮ, ಆತನ ಹೈದರಾಬಾದ್ ನಿವಾಸಕ್ಕೂ ಎಂಟ್ರಿ ಕೊಟ್ಟಿದೆ ಇಡಿ. ನಾಗೇಂದ್ರ ಪಿ ಎ, ನೆಕ್ಕಂಟಿ ನಾಗರಾಜ್ ಇವನ ಮನೆಯಲ್ಲೂ ತಲಾಶ್ ಆಗ್ತಾ ಇದೆ. ಬರೋಬ್ಬರಿ 18 ಕಡೆ ದಾಳಿ ಮಾಡಿದ್ದಾರೆ ಇಡಿ ಅಧಿಕಾರಿಗಳು, ಒಬ್ಬರನ್ನು ಬಿಟ್ಟಿಲ್ಲ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 187 ಕೋಟಿ ರೂಪಾಯಿ ಅವ್ಯವಹಾರ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರೊಬ್ಬನನ್ನು ಇಡಿ ಬಿಟ್ಟಿಲ್ಲ. ಎಲ್ಲರ ಮನೆ ಮೇಲೂ ದಾಳಿಯಾಗಿದೆ. ಇಲ್ಲಿ ಸಚಿವರು, ಮಾಜಿ ಸಚಿವರು ಬಿ ಎಂ ನಾಗೇಂದ್ರ, ಆಮೇಲೆ ಅಧ್ಯಕ್ಷರು ದದ್ದಲ್, ಈ ಪದ್ಮನಾಭ ಎಂ ಡಿ, ಅದರ ಜೊತೆಗೆ ಪರಶುರಾಮ ಲೆಕ್ಕ ಪರಿಶೋಧಕ, ಇದರ ಜೊತೆ ಜೊತೆಗೆ ಹೈದರಾಬಾದ್ನಲ್ಲಿರುವಂಥ ಒಂದಷ್ಟು ಜನರ ಮೇಲೂ ಕೂಡ ಆಗಿದೆ ದಾಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.